ಹಾಗಾಗಿ ನಾವು ಅದನ್ನು ಹೆಚ್ಚು ಇದು ಈಗ ನಿಮಗೆ ಇಲ್ಲಿ ಉಳಿದವ್ರಿಗೆ ಉರಿಗಿಲ್ಲದವ್ರಿಗೆಲ್ಲ ಗೊತ್ತು ಏನಾಗಿದೆ ಹಿಂದೆ ಅಂತೇಳಿ. ಈ ವಿಷಯ ಈಗ ತೆಗೆದುಕೊಂಡು ಅವರು ಮಾತಾಡುವಂಥ ವಿಷಯಗಳು ನಮಗೆ ಸಂಬಂಧ ಇಲ್ಲ. ಈಗ ತನಿಖೆ ಮಾಡಲಿಕ್ಕೆ ಫಸ್ಟ್ ಗೌರ್ಮೆಂಟಿಗೆ ಹೋಮ್ ಡಿಪಾರ್ಟ್ಮೆಂಟಿಗೆ ಬರ್ತದೆ. ನಾನು ಸಿ ಬಿ ಐಗೆ ಒಪ್ಪಿಸಿ ಅಂತೇಳಿ ಮುಖ್ಯಮಂತ್ರಿ ಹೇಳಿದ್ದೆ ನಾನು. ಈಗ ಅವ್ರಿಗೆ ಏನು ಪರಿಣಾಮ ಕೊಟ್ಟರು ನಮ್ಮ ಸಂಬಂಧ ಏನಿಲ್ಲ ಅದಕ್ಕೆ. ಅವ್ರು ಏನು ಬೇಕಾದ್ರೆ ಏನು ತನಿಖೆ ಮಾಡಲಿ, ಇನ್ನಷ್ಟು ಮುಂದುವರೆಸಿದ ತನಿಖೆ, ಇನ್ನಷ್ಟು ತನಿಖೆ ಮುಂದುವರೆಸಿದೆ, ಇನ್ನಷ್ಟು ಬೇಕಾದರೆ ಬೇರೆ ಬೇರೆ ದಾರಿಯಲ್ಲಿ ಸಂಶೋಧನೆ ಮಾಡಲಿ, ನಮಗೇನು ತೊಂದರೆ ಇಲ್ಲ. ಕ್ಷೇತ್ರದ ಹೆಸರು ಯಾಕೆ ಕಳೀತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಅದೇ ಇದ್ರ ಹಿಂದೆ ಯಾವುದೋ ಒಂದು ಅಮಾಯಕ ಹುಡುಗಿಯ ಸಾವಿನ ವಿಷಯ ಇಲ್ಲ. ಕ್ಷೇತ್ರವನ್ನು ಹೇಗಾದರೂ ಮಾಡಿ ಮೈಲೆ ಮಾಡಬೇಕು, ಮಲಿನತೆ ಮಾಡಬೇಕು ಅನ್ನುವಂಥದ್ದು ಖಂಡಿತ ಇದರಲ್ಲಿ ಕಾಣ್ತದೆ. ಹಾಗಾಗಿ ನಮಗೆ ಯಾವುದಕ್ಕೆ ಭಯ ಇಲ್ಲ, ನನಗೆ ಯಾವ ರೀತಿಯಲ್ಲಿ ಭಯ ಇಲ್ಲ, ಸಂಕೋಚ ಇಲ್ಲ, ಸಂದೇಹ ಇಲ್ಲ. ಯಾಕೆ ನಾನು ಹೇಗಿದ್ದೇನೆ ಹಾಗೆ ಇದ್ದೇನೆ, ನಿರ್ಮಲವಾಗಿದ್ದೇನೆ. ನಮಗೆ ಅನೇಕ ಬೆಳಿಗ್ಗಿಂದ ಸಂಜೆವರೆ ಅನೇಕ ಕೆಲಸ ಕಾರ್ಯಗಳಿರೋದ್ರಿಂದ ಯಾವುದು ಮೈಲಿಗೆ ನಮಗೆ ಅಡ್ಡೋದಿಲ್ಲ. ಆದರೆ ಒಂದೇ ಒಂದು ಸಮಸ್ಯೆ ಅಂದರೆ ಅನಾವಶ್ಯಕವಾಗಿ ಯಾಕೆ ಶತ್ರುತ್ವ ಬೆಳೆಸ್ತಾ ಇದ್ದಾರೆ, ಯಾಕೆ ಶತ್ರುತ್ವ ಬೆಳೀತಾ ಇದ್ದಾರೆ, ಶತ್ರುತ್ವಕ್ಕೆ ಕಾರಣ ಏನು ಅಂತಂದ್ರೆ ದೊಡ್ಡ ಸಮಸ್ಯೆ. ಹಾಗಾಗಿ ನಮ್ಮ ಎಷ್ಟೋ ಜನ ಸಿಬ್ಬಂದಿಗಳಿಗೆ ಗೊತ್ತಿರಬಹುದು ಇದು ಸತ್ಯ ಅಂತ. ಯಾಕೆ ಸುಮ್ಮನೆ ಇದ್ದಾರೆ ಇವರು ಅಂತ ಸಹ ಬರ್ಬೋದು. ಹಾಗೆ ಸುಮ್ಮನೆ ಇರು, ಯಾಕಂದ್ರೆ ಸಂಭಾಷಣೆ ಸ್ಟಾರ್ಟ್ ಆಗಬಾರ್ದು ಅಂತ. ಸಂಭಾಷಣೆ ನಾವು ಹಾಗೆ ಮಾಡಲಿ, ನೀವು ಅದು ಅಲ್ಲಿ ಹಾಕಬಹುದ್ರಿ, ಯಾಕೆ ಹೀಗೆ ಒಂದು ಸಂಭಾಷಣೆ ಪ್ರಾರಂಭ ಆಗಬಾರ್ದು ಅಂತ ಅಷ್ಟೇ. ಮತ್ತು ಇವತ್ತೊಂದು 5 ಜನ 6 ಜನ ಬಂದು ಕಣ್ಣೀರು ಹಾಕಿ ಹೋದರು, 5 ಜನ 6 ಜನ ಕಣ್ಣೀರು ಹಾಕಿ ಹೋದ್ರು. ಈಗಲೇ ಬಂದು ಒಬ್ಬರು ಕಣ್ಣೀರು ಹಾಕಿ ಹೋದ್ರು, ಏನು ಹೀಗಾಗ್ತದೆ ನಿಮಗೆ ಈಗ ಬಂದರೆ ಏನು ನಾವು ಹೇಗೆ ತಡ್ಕೊಳ್ಳೋದು ಅಂತೇಳಿ. ನನಗೆ ನಾನು ಹೇಳಿದವರಿಗೆ ನನಗೆ ಮುಖ್ಯವಾಗಿ ಬೇಕಾಗಿದ್ದರೆ ಪ್ರೀತಿ ಯಾರಿಗುಂಟು, ಯಾರಿಗೆ ನಮ್ಮಲ್ಲಿ ದ್ವೇಷ ಉಂಟು ಅಂತ ನಮ್ಗೆ ಗೊತ್ತಾಗ್ಲಿಕ್ಕೆ ಇದೊಂದು ಒಳ್ಳೆ ನಿದರ್ಶನ ಇದೆ. ಪ್ರೀತಿ ಮಾಡುವವರು ಕೂಡ ಬಂದು ಹೆದರಿ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಮ್ಮ ಮಂಜುನಾಥರಿಗಾಗಲಿ ಅಥವಾ ನಮ್ಮಲ್ಲಿ ಬೇರೆಯವರಿಗೆ ನಿಮಗೆಲ್ಲ ಬಂದು ಹೇಳಿ ಸ್ವಾಮಿ ನಾವು ನಿಮ್ಮಲ್ಲಿ ನಿಮ್ಮ ಬಗ್ಗೆ ತುಂಬ ಗೌರವ ಇದೆ, ಪ್ರೀತಿ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗೆ ಬಹಳ ಜನಕ್ಕೆ ನಮ್ಮ ಬಗ್ಗೆ ಇರುವಂಥ ಗೌರವನ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಹೇಳುವ ಸಂದರ್ಭ ಈಗ ಬಂದಿದೆ, ಈಗ ಹೇಳ್ತಾ ಇದ್ದಾರೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾವು ನಿಮ್ಮ ಜೊತೆಗಿದ್ದೇವೆ, ನಿಮ್ಮ ಮೇಲೆ ಬರುವಂಥ ಆಪಾದನೆಗಳನ್ನು ನಾವು ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ, ಕಣ್ಣೀರು ಹಾಕ್ತದೆ. ಇದು ನಿಜವಾದ ಕಣ್ಣೀರು, ಇದರಲ್ಲಿ ಯಾವುದೇ ಒಳ ಹೊರಗೆ ಇಲ್ಲ. ಹಾಗಾಗಿ ನಿಮಗೆ ನಮ್ಮ ಪ್ರೀತಿ ಪಾತ್ರ ಯಾರು, ಅನಾವಶ್ಯಕವಾಗಿ ದ್ವೇಷಿಸುವವರು ಯಾರು, ಎರಡು ಕೂಡ ನಮಗೆ ಇದರ ಮಾಧ್ಯಮದಲ್ಲಿ ಗೊತ್ತಾಗಿದೆ. ಹಾಗಾಗಿ ವಿಸ್ತಾರ ನ್ಯೂಸ್ ನಿಖರ ಜನಪರ